ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರಿಸಿ ಆತ್ಮೀಯ ವೀಕ್ಷಕರೇ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಗ್ರೀನ್ ಟೀ ಮಾಡುವುದು ಹೇಗೆ ಅಯ್ಯೋ ಇದೇನು ಹೇಳ್ತಾರೆ ಡಾಕ್ಟರ್ ನಮಗೆಲ್ಲ ಗ್ರೀನ್ ಟೀ ಮಾಡಲಿಕ್ಕೆ ಗೊತ್ತು ಅಂತ ಅನೇಕರು ಅನ್ಕೋಬೋದು ಕೆಲವರು ಒಂದು ಸಲ ಗ್ರೀನ್ ಟೀ ಕುಡಿದವರು ಜೀವನ ಪರ್ಯಂತ ಕುಡಿಯೋಲ್ಲ ಯಾಕೆಂದರೆ ಅಷ್ಟು ಆಗತ್ತೆ ಅದು ಇಲ್ಲಿ ಟೆಕ್ನಿಕ್ ಇರೋದು ಗ್ರೀನ್ ಟೀ ಮಾಡುವ ವಿಧಾನದಲ್ಲಿ ಆತ್ಮೀಯರೇ ಅಲ್ಫಾ ನ್ಯಾಚುರಲ್ ಗ್ರೀನ್ ಟೀ ಸೊ ಆರ್ಗ್ಯಾನಿಕ್ ಗ್ರೋವರ್ಸಿಂದ ಸಾಧ್ಯ ಆದಷ್ಟು ಇದನ್ನು ಕಲೆಕ್ಟ್ ಮಾಡಿದ್ದಾರೆ ಈ ಒಂದು ಅಲ್ಫಾ ನ್ಯಾಚುರಲ್ ಗ್ರೀನ್ ಟೀ ಡಾಕ್ಟರ್ ಪ್ರವೀಣ್ ಅವರು ಇದನ್ನು ಅನೇಕ ಒಂದು ಆರ್ಗ್ಯಾನಿಕ್ ಗ್ರೋವರ್ಸನ್ನು ಹಿಡಿದು ಅವ್ರಿಗೆ ಗೊತ್ತಿರುವಂತಹ ಒಂದು ಫ್ಯಾಕ್ಟ್ರಿಯಿಂದ ಅದನ್ನು ತಂದು ಯಾಕಂದರೆ ಗ್ರೀನ್ ಟೀಗೂ ನಾರ್ಮಲ್ ಟೀಗೂ ಏನು ವ್ಯತ್ಯಾಸ ಅಂದರೆ ಗ್ರೀನ್ ಟೀ ಟೆಂಡರ್ ಲೀಫನ್ನು ಕಟ್ ಮಾಡಿ ವಿತಿನ್ ಟೂ ತ್ರೀ ಅವರ್ಸು ಅದು ಫ್ಯಾಕ್ಟ್ರಿಗೆ ಬರಬೇಕು ವಿತಿನ್ ಅದನ್ನು ಬಾಯ್ಲ್ ಮಾಡ್ದೇ ವಿತಿನ್ ಟೂ ತ್ರೀ ಅವರ್ಸು ಅದು ಡ್ರೈ ಆಗಬೇಕು ಆಗ ಗ್ರೀನ್ ಟೀ ಆಗುತ್ತೆ ನಾರ್ಮಲ್ ಬ್ಲ್ಯಾಕ್ ಟೀ ಅಥವಾ ನಾರ್ಮಲ್ ಟೀ ಇರುತ್ತಲ್ಲ ಅದು ಫರ್ಮೆಂಟೇಷನ್ ಆಗಿರುತ್ತೆ ಬೆಳೆದ ಎಲೆಗಳು ಅದಕ್ಕೆ ಆಗುತ್ತೆ ಸೊ ಗ್ರೀನ್ ಟೀಯಲ್ಲಿ ಕೆಟಕಿನ್ ಅನ್ನುವಂಥ ಆ್ಯಂಟಿ ಆಕ್ಸಿಡೆಂಟ್ ಇದೆ ಇದು ಹೃದಯಕ್ಕೆ ಒಳ್ಳೆಯದು ಜೊತೆಗೆ ಚರ್ಮಕ್ಕೆ ಒಳ್ಳೆಯದು ಆಕ್ಸಿಡೇಷನ್ ಪ್ರಕ್ರಿಯೆಯನ್ನು ನಿಧಾನ ಮಾಡುತ್ತೆ ಸೊ ಇದ್ರ ಮೇಲೆ ಬರೆದಾಗೆ ರೀಫ್ರೆಶ್ ರಿಜುವಿನೇಟ್ ಆ್ಯಂಡ್ ರೀಫ್ಯೂಯಲ್ ಹೊಸ ಶಕ್ತಿಯನ್ನು ಕೊಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಹೇಗೆ ಗ್ರೀನ್ ಟೀಯನ್ನು ಮಾಡೋದು ಸೊ ಗ್ರೀನ್ ಟೀಯನ್ನು ಮಾಡುವಂಥ ವಿಧಾನವನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಒಂದು ಗ್ಲಾಸ್ ಒಬ್ಬರಿಗೆ ಬೇಕು ಅಂತಿದ್ರೆ ಒಂದು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಡಿ ಇಲ್ಲಿ ಗ್ರೀನ್ ಟೀಯನ್ನು ಹಾಕಿಲ್ಲ ನಾರ್ಮಲ್ ಟೀ ಮಾಡಿದಾಗಲ್ಲ ಗ್ರೀನ್ ಟೀ ಮಾಡೋದು ಒಂದು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಡಿ ನೀರು ಕುದಿಲಿಕ್ಕೆ ಶುರುವಾಗಲಿ ಗ್ಯಾಸ್ ಆಫ್ ಮಾಡಿ ಪಾತ್ರೆಯನ್ನು ಕೆಳಗಡೆ ಇಳಿಸಿ ಇವಾಗ ಈ ಗ್ರೀನ್ ಟೀ ಲೀಫ್ ಇದೆ ಇದರಲ್ಲಿ ಚ ಇದರದ್ದು ಲೀಫ್ ಎಲೆಗಳು ಸೊ ಇದನ್ನು ಓಪನ್ ಮಾಡಿ ನೀವು ಅರ್ಧ ಸ್ಪೂನ್ ಇದು ಅರ್ಧ ಸ್ಪೂನ್ ಲೀಫನ್ನು ಆ ನೀರಿಗೆ ಹಾಕಿ ಕೆಳಗಡೆ ಇಳಿಸಿದ ಮೇಲೆ ಮುಚ್ಚಿಟ್ಬಿಡಿ ಮೂರು ನಿಮಿಷ ಕಾಯಿರಿ ಮೂರು ನಿಮಿಷ ಬಿಟ್ಟು ಅದನ್ನು ಸೋಸಿ ಅದು ಅಷ್ಟೊತ್ತಿಗೆ ಸುಮಾರು ಕೋಲ್ಡ್ ಆಗಿರುತ್ತೆ ಅದಕ್ಕೆ ನೀವು ಜೇನುತುಪ್ಪವನ್ನು ಹಾಗೂ ನಿಂಬೆ ರಸವನ್ನು ಹಾಕಿ ಕುಡಿಬೋದು ಕೋಲ್ಡ್ ಆಗಿದ್ದಿದ್ರೆ ಇಲ್ಲ ಬಿಸಿ ಬಿಸಿನೇ ನಿಮಗೆ ಕುಡಿಬೇಕು ಅಂದರೆ ಜೇನುತುಪ್ಪ ಹಾಕೋದು ಬೇಡ ಜೋನಿ ಬೆಲ್ಲವನ್ನು ಹಾಕಿ ಹೇಗೆ ಜೇನ್ ಜೋನಿ ಬೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಯಾಕೆಂದರೆ ಅದರಲ್ಲಿ ಕಬ್ನಾಂಶ ಸಾಕಷ್ಟು ಇರುತ್ತೆ ಪೊಟ್ಯಾಷಿಯಮ್ ಸಾಕಷ್ಟು ಇರುತ್ತೆ ಸಕ್ಕರೆಯನ್ನು ಖಂಡಿತ ಉಪಯೋಗಿಸ್ಬೇಡಿ ಜೋನಿ ಬೆಲ್ಲವನ್ನು ಉಪಯೋಗಿಸಿ ಹೇಗೆ ಮಾಡೋದು ಇನ್ನೊಂದು ಸಲ ಹೇಳ್ಕೊಡ್ತೇನೆ ಒಂದು ಗ್ಲಾಸ್ ನೀರು ಅಥವಾ ನೂರು ಎಮ್ ಎಲ್ ನೀರು ಇದನ್ನು ಒಂದು ಪಾತ್ರೆಯಲ್ಲಿಟ್ಟು ಕುದಿಸ್ಲಿಕ್ಕೆ ಶುರು ಮಾಡಿ ನೀರನ್ನು ನೀರು ಕುದಿಲಿಕ್ಕೆ ಶುರು ಆದಮೇಲೆ ಗ್ಯಾಸ್ ಆಫ್ ಮಾಡಿ ಆಫ್ ಮಾಡಿ ಪಾತ್ರೆಯನ್ನು ಕೆಳಗಡೆ ಇಳಿಸಿ ಇವಾಗ ಅರ್ಧ ಸ್ಪೂನ್ ಅಲ್ಫಾ ನ್ಯಾಚುರಲ್ ಗ್ರೀನ್ ಟೀ ಲೀಫನ್ನು ಅದಕ್ಕೆ ಹಾಕಿ ಮೂರು ನಿಮಿಷ ಬಿಟ್ಟು ಸೋಸಿ ಅದಕ್ಕೆ ಜೋನಿ ಬೆಲ್ಲವನ್ನು ಹಾಗೂ ನಿಂಬೆ ರಸವನ್ನು ಹಾಕ್ಕೊಂಡು ಬಿಸಿ ಬಿಸಿ ಕುಡೀರಿ ಮತ್ತೊಂದು ಸಲ ಬೇಕಾದ್ರೆ ಆಮೇಲೆ ಬಿಸಿ ಮಾಡ್ಬೋದು ನಿಮ್ಗೆ ಕೋಲ್ಡ್ ಆಯಿತು ಅಂತ ಅನುಸರಿ ಬಿಸಿ ಕುಡಿಬೇಕು ಮಳೆಗಾಲ ಚಳಿಗಾಲ ಅಂತಿದ್ದರೆ ಆಮೇಲೆ ಬಿಸಿ ಮಾಡ್ಬೋದು ಆದರೆ ನಾರ್ಮಲಿ ಏನು ಮಾಡ್ತಾರೆ ಎಲ್ಲರೂ ತಪ್ಪನ್ನು ನೀರನ್ನು ಕುದಿಲಿಕ್ಕೆ ಇಡ್ತಾರೆ ಕುದೀತಾ ಇರುತ್ತೆ ನೀರು ಆವಾಗ ನಾರ್ಮಲ್ ಟೀ ಮಾಡಿದ ರೀತಿಯಲ್ಲೇ ಗ್ರೀನ್ ಟೀ ಲೀಫನ್ನು ಹಾಕ್ತಾರೆ ಆಗ ಅದು ಫುಲ್ ಕಹಿ ಆಗಿಬಿಡುತ್ತೆ ಯಾಕಂದರೆ ಇದು ತುಂಬ ಟೆಂಡರ್ ಇರುತ್ತೆ ಅಲ್ವಾ ಎಲ್ಲ ಇದರದ್ದು ಕಹಿ ಅಂಶಗಳೆಲ್ಲ ಬಿಟ್ಬಿಡುತ್ತೆ ಆ ಕಹಿ ಅಂಶ ಬಿಟ್ಟರೆ ಕುಡಿಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಇದರ ಔಷಧೀಯ ಗುಣ ನಮಗೆ ಸಿಗಬೇಕು ಆದರೆ ಕುಡಿಲಿಕ್ಕೆ ರುಚಿಯಾಗಿರ್ಬೇಕು ಅದಕ್ಕೆ ನಾನು ಹೇಳಿದ ಏನು ಉಪಾಯ ಇನ್ನೊಂದು ಬಾರಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ಲೇನ್ ವಾಟ್ರನ್ನು ಕುದಿಸಿ ಕುಡಿಯುವ ನೀರನ್ನು ಗ್ಯಾಸ್ ಆಫ್ ಮಾಡಿ ಆ ನೀರನ್ನು ಕೆರಡೆ ಇಳಿಸಿ ಗ್ರೀನ್ ಟೀ ಲೀಫನ್ನು ಹಾಕಿ ಮೂರು ನಿಮಿಷ ಬಿಟ್ಟು ಸೋಸಿ ಜೋನಿ ಬೆಲ್ಲ ಹಾಗೂ ನಿಂಬೆ ಅರಸವನ್ನು ಹಾಕಿ ಕುಡಿ ಆಹಾರಕ್ಕಿಂತ ಪೂರ್ವದಲ್ಲಿ ದಿನಕ್ಕೆ ಎರಡು ಸಲ ಅಥವಾ ಮೂರು ಸಲ ಇದನ್ನು ಕುಡಿತಾ ಬಂದರೆ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ತೂಕ ಕಡಿಮೆ ಮಾಡ್ಕೊಳ್ಳೋದು ಬೇಡ ಅಂತಿದ್ದವರು ಆಹಾರದ ನಂತರದಲ್ಲಿ ಇದರ ದಿನಕ್ಕೆ ಎರಡು ಸಲ ಕುಡಿಬೋದು ಚರ್ಮದ ಸೌಂದರ್ಯ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಜೊತೆಗೆ ಗ್ರೀನ್ ಟೀ ಇದರ ವಿಶೇಷತೆ ಅಂದರೆ ಇದು ಸೌಂದರ್ಯ ವರ್ಧನೆ ಮಾಡಲಿಕ್ಕೆ ಭಾಳ ಸಹಾಯ ಮಾಡುತ್ತೆ ಆ ಲೀಫನ್ನು ಹಾಳು ಮಾಡಬೇಡಿ ಅದನ್ನು ನೀವು ಮುಖಕ್ಕೆ ಮಸಾಜ್ ಮಾಡ್ಕೋಬೋದು ಇಲ್ಲ ತಲೆಗೆ ಆ ಗ್ರೀನ್ ಟೀ ಲೀಫನ್ನ ಅಥವಾ ಮತ್ತೊಂದು ಸಲ ಆ ಲೀಫನ್ನು ಬೇಯಿಸಿ ಆ ನೀರನ್ನು ನಾವು ಸ್ನಾನದ ಶಾಂಪೂ ನಂತರ ತಲೆಗೆ ಹಾಕೋದು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡೋದರಿಂದ ಕೂದಲಿನ ಆರೋಗ್ಯ ಜಾಸ್ತಿ ಆಗುತ್ತೆ ಸೊ ಹೀಗೆ ಆ ಲೀಫನ್ನು ಎಸೆಯೋದು ಬೇಡ ಅದನ್ನು ಕೂಡ ನಾವು ಮರುಬಳಕೆ ಮಾಡಲಿಕ್ಕಾಗತ್ತೆ ಸೊ ಹೀಗೆ ಗ್ರೀನ್ ಟೀಯ ಸಂಪೂರ್ಣ ಪ್ರಯೋಜನವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ತೂಕ ಕಡಿಮೆ ಮಾಡಲಿಕ್ಕೆ ಹೃದಯದ ಆರೋಗ್ಯಕ್ಕೆ ಜೊತೆಗೆ ಚರ್ಮದ ಸೌಂದರ್ಯಕ್ಕೆ ಗ್ರೀನ್ ಟೀ ಸಹಾಯ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಕೆಟಕಿನ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು ಅಂತಿದ್ದರೆ ನೀವು ಉತ್ತಮ ಕ್ವಾಲಿಟಿಯ ಗ್ರೀನ್ ಟೀಯನ್ನು ಆಯ್ಕೆ ಮಾಡ್ಕೋಬೇಕು ನಾನು ಈಗಾಗಲೇ ಹೇಳಿದಂತೆ ಡಾಕ್ಟರ್ ಪ್ರವೀಣ್ ಅವರು ಈ ಒಂದು ಅಲ್ಫಾ ನ್ಯಾಚುರಲ್ ಭಾಳ ಉತ್ತಮ ಕ್ವಾಲಿಟಿ ಗ್ರೀನ್ ಟೀಯನ್ನು ತಂದಿದ್ದಾರೆ ನಮ್ಮ ಒಂದು ಕೇಂದ್ರದಲ್ಲಿ ಅನೇಕ ವರ್ಷಗಳಿಂದ ನಾವು ಇದನ್ನು ನಮ್ಮ ಸಾಧಕರಿಗೆ ನೀಡ್ತಾ ಇದ್ದೇವೆ ಅತ್ಯಂತ ಒಳ್ಳೆಯ ಫೀಡ್ಬ್ಯಾಕ್ ಇದೆ ಸೊ ನೀವು ಕೂಡ ಇದನ್ನು ತರಿಸ್ಕೊಂಡು ಉಪಯೋಗಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಪ್ರತಿನಿತ್ಯ ಉಚಿತ ಆನ್ಲೈನ್ ಕನ್ಸಲ್ಟೇಷನ್ ನಡೆಸ್ತಾ ಇದ್ದೇನೆ ಸೊ ಬೆಳಗಿಂದ ಸಾಯಂಕಾಲದವರೆಗೂ ನಾನು ಅವೈಲೇಬಲ್ ಇದ್ದೇನೆ ತಾವು ನನ್ನ ಹತ್ರ ಮಾತಾಡಬೇಕು ಅಂತಿದ್ದರೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಯ್ಟ್ ಫೈವ್ ತ್ರೀ ಫೈವ್ ಸಿಕ್ಸ್ ತ್ರೀ ಕೆಳ ಬರ್ತಾ ಇದೆ ಈ ನಂಬರಿಗೆ ಒಂದು ಮಿಸ್ ಕಾಲ್ ಕೊಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಒಂದು ಮಿಸ್ ಕಾಲ್ ಕೊಡಿ ನಂತರದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ಆ ಮಿಸ್ ಕಾಲ್ನ ನೋಡಿ ನಾವೇ ನಿಮಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ಕೊಡ್ತೇವೆ ಆ ಅಪಾಯಿಂಟ್ಮೆಂಟ್ ಹೇಗಿರುತ್ತೆ ಅಂದರೆ ನಾನೇ ನನ್ನ ಮೊಬೈಲ್ದಾಗ ಖುದ್ದ ನಿಮಗೆ ಫೋನ್ ಮಾಡ್ತೇನೆ ಫೋನ್ ಮಾಡಿ ನಿಮ್ಮ ತೊಂದರೆಯನ್ನು ಆಲಿಸಿ ನಿಮಗೆ ಆಹಾರ ಔಷಧ ಹಾಗೆಯೇ ಆಹಾರ ಕ್ರಮ ಜೊತೆಗೆ ಮನೆಮದ್ದುಗಳ ಲಿಸ್ಟನ್ನು ಕೊಡ್ತೇನೆ ಅದನ್ನು ಅನುಸರಿಸಿ ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಕಡಿಮೆಯಾಗಲಾರದ ಸೋರಿಯಾಸಿಸ್ ಇರ್ಬೋದು ಆಟೋ ಇಮ್ಯೂನ್ ತೊಂದರೆಗಳಿರ್ಬೋದು ಆಮವಾತ ಇರ್ಬೋದು ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು ಥೈರಾಯ್ಡ್ನ ಅಂದರೆ ಹಸಿಮೋಟೋ ಥೈರಾಯ್ಡೈಟಿಸ್ ಆಟೋ ಇಮ್ಯೂನ್ ಥೈರಾಯ್ಡ್ ಸಮಸ್ಯೆಗಳಿರ್ಬೋದು ಚರ್ಮದ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ತುರಿಕೆ ಇರ್ಬೋದು ಬೇರೆ ಬೇರೆ ರೀತಿ ನೋವುಗಳಿರ್ಬೋದು ಇದಕ್ಕೆಲ್ಲ ಸರಿಯಾದ ಕ್ರಮಬದ್ಧವಾದ ಉಪಾಯ ನಮ್ಮಲ್ಲಿದೆ ಸೊ ಹಾಗಾಗಿ ಈ ಒಂದು ఫ్రీ ఆన్లైన్ కన్సల్టేషన్ ప్రయోజనవాల తావెలా పడుకో అంత హతా ఈ వండు వీడియో ఇష్ట బేరవరిగూ షేర్ మి అష్ట నమ్మ యూట్యూబ్ చాలల్న లైక్ మి సబ్స్క్రైబ్ మి బెల్ బటన్ ఓత్తి అంతేతా తమ ఎల్గూ నమస్కారం